ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾನೇ ವಿಶೇಷವಾದ ಮತ್ತು ಅಪರೂಪವಾದ ಪ್ರಯೋಗವನ್ನು ತಿಳಿಸ್ಕೊಡ್ತೀವಿ। ಇದು ಆಂಜನೇಯ ಸ್ವಾಮಿಯ ಪ್ರಯೋಗ ಆಗಿದೆ। ಇದುವೇ ಒಂದು ಯಾವ ರೀತಿಯ ಪ್ರಯೋಗ ಆಗಿದೆ ಅಂದ್ರೆ, ಇದನ್ನ ನೀವು ಯಾವಾಗ ಮಾಡಬೇಕಂದ್ರೆ ಅದು ಜೀವನದಲ್ಲಿ ಹೆಚ್ಚಾಗಿ ಸಮಸ್ಯೆಗಳು ಹುಟ್ಟಿಕೊಂಡಿರುತ್ತವೆ। ಯಾಕಂದ್ರೆ ಭಗವಂತನಾದ ಆಂಜನೇಯ ಸ್ವಾಮಿಯೇ ಸಂಕಟ ಮೋಚನ ಆಗಿದ್ದಾರೆ। ಇವರು ಸಂಕಟಗಳನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ದೂರ ಮಾಡ್ತಾರೆ। ಬದಲಿಗೆ ಈ ಜಗತ್ತಿನಲ್ಲಿ ಅದೆಷ್ಟೆಲ್ಲ ಕಠಿಣಗಳಿವೆಯೋ, ಅದೆಷ್ಟೆಲ್ಲ ಸಮಸ್ಯೆಗಳಿವೆಯೋ, ಅದೆಷ್ಟೆಲ್ಲ ತೊಂದರೆಗಳಿವೆಯೋ, ಅವುಗಳನ್ನೆಲ್ಲ ಕೇವಲ ಭಗವಂತನಾದ ಆಂಜನೇಯ ಸ್ವಾಮಿ ಮಾತ್ರ ದೂರ ಮಾಡಲು ಸಾಧ್ಯವಿದೆ। ಇಲ್ಲಿ ಸ್ವತಃ ಭಗವಂತನೇ ಆಂಜನೇಯ ಸ್ವಾಮಿಯ ಬಳಿ ಸಹಾಯವನ್ನ ಪಡೆದಿದ್ದರು, ಅದು ತಮ್ಮ ಜೀವನದಲ್ಲಿರುವಂತ ಸಮಸ್ಯೆಗಳನ್ನು ದೂರ ಮಾಡಲು। ಯಾಕಂದ್ರೆ ಇಲ್ಲಿ ಕೇವಲ ಆಂಜನೇಯ ಸ್ವಾಮಿಯೇ ಸಂಕಟ ಮೋಚನ ಆಗಿದ್ದಾರೆ। ಇವರು ಅಷ್ಟಸಿದ್ಧಿ ಮತ್ತು ನವನಿಧಿಗಳ ದೇವರಾಗಿದ್ದಾರೆ। ಬಲ, ಬುದ್ಧಿ ಮತ್ತು ವಿದ್ಯೆ, ಈ ಮೂರು ಅಂಶಗಳು ಆಂಜನೇಯ ಸ್ವಾಮಿಯ ಭಕ್ತರಿಗೆ ತುಂಬಾ ಸುಲಭವಾಗಿ ಸಿಗುತ್ತವೆ। ಇದೇ ಒಂದು ಕಾರಣದಿಂದಾಗಿ ಯಾರು ಆಂಜನೇಯ ಸ್ವಾಮಿಯ ಭಕ್ತರಾಗಿರ್ತಾರೋ ಅವರಲ್ಲಿ ಒಂದು ಅದ್ಭುತವಾದ ಬಲ, ಬುದ್ಧಿ ಮತ್ತು ವಿದ್ಯೆ ಮೂರು ಗುಣಗಳು ನೋಡಲು ಸಿಗುತ್ತವೆ। ಈ ಮೂರು ವಿಷಯಗಳ ಸಂಗಮ ತುಂಬಾ ಕಡಿಮೆ ಜನರಲ್ಲಿ ಇರುತ್ತದೆ। ಆದರೆ ಯಾರಲ್ಲಿಯೂ ಇರುತ್ತವೆಯೋ ಅವರನ್ನ ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ। ಯಾವ ವ್ಯಕ್ತಿಯಲ್ಲಿ ಶಕ್ತಿ, ಸಾಹಸ ಇರುತ್ತದೆಯೋ, ಒಳ್ಳೆಯ ಬುದ್ಧಿ ಇರುತ್ತದೆಯೋ, ಇವುಗಳ ಜೊತೆಗೆ ಒಳ್ಳೆಯ ವಿದ್ಯೆ ಏನಾದರೂ ಇದ್ರೆ ಈ ಮೂರು ವಿಷಯಗಳು ವ್ಯಕ್ತಿಯನ್ನ ತುಂಬಾನೇ ವಿಶೇಷ ಮತ್ತು ಅದ್ಭುತವನ್ನಾಗಿಸಿ ಬಿಡುತ್ತವೆ। ಇದೇ ಒಂದು ಕಾರಣದಿಂದಾಗಿ ನಾವು ನಮ್ಮ ಹಲವಾರು ಹಿಂದಿನ ವಿಡಿಯೋಗಳಲ್ಲೂ ಸಹ ಈ ಒಂದು ಮಾತನ್ನ ನಿಮಗೆ ಹೇಳಿದ್ವಿ। ಇಲ್ಲಿ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತ ತುಂಬಾನೇ ಅಪರೂಪವಾದ ವಿಶೇಷವಾದ ಉಪಾಯಗಳು, ಇವುಗಳ ಮೂಲಕ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಆಂಜನೇಯ ಸ್ವಾಮಿಯ ವಿಶೇಷವಾದ ಕೃಪೆ ಆಶೀರ್ವಾದವನ್ನ ಪಡೆಯಬಹುದು। ಯಾರು ಆಂಜನೇಯ ಸ್ವಾಮಿಯ ಭಕ್ತರಿರ್ತಾರೋ ಇವರು ತುಂಬಾನೇ ವಿಶೇಷ ಮತ್ತು ಅನನ್ಯವಾಗುತ್ತಾರೆ। ಇವರಿಗೆ ಯಾವುದೇ ರೀತಿಯ ಭೂತ ಪ್ರೇತಗಳ ತೊಂದರೆ ಅಂತೂ ಆಗೋದಿಲ್ಲ। ಯಾವುದೇ ತಾಂತ್ರಿಕ ಕ್ರಿಯೆಗಳಾಗಲಿ, ಕೆಟ್ಟ ಶಕ್ತಿಗಳಾಗಲಿ ಇಂಥ ಜನರ ಮೇಲೆ ತಮ್ಮ ಕಾರ್ಯವನ್ನು ಮಾಡುವುದೇ ಇಲ್ಲ। ಯಾಕಂದರೆ ಇವರನ್ನು ಸ್ವತಃ ಭಗವಂತನಾದ ಆಂಜನೇಯ ಸ್ವಾಮಿಯವರು ಪ್ರೊಟೆಕ್ಟ್ ಮಾಡ್ತಾರೆ, ಇವರ ರಕ್ಷಣೆಯನ್ನು ಮಾಡ್ತಾರೆ। ಯಾಕಂದರೆ ಈ ಕಲಿಯುಗದಲ್ಲಿರುವಂತಹ ದೇವರು ಆಂಜನೇಯ ಸ್ವಾಮಿಯೇ ಆಗಿದ್ದಾರೆ। ಈ ಮಾತಿನ ಬಗ್ಗೆ ನಾವು ನಮ್ಮ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಸಹ ತಿಳಿಸಿದ್ದೇವೆ। ಇಂದಿಗೂ ಸಹ ಪ್ರತಿ 41 ವರ್ಷಗಳಿಗೆ ಒಮ್ಮೆ ಮಾತಂಗ ಸಮುದಾಯಕ್ಕೆ ಆಂಜನೇಯ ಸ್ವಾಮಿಯವರು ಬಂದು ಭೇಟಿ ನೀಡುತ್ತಾರೆ। ಇದಕ್ಕೆ ಮಾತಂಗ ಸಮುದಾಯದವರೇ ಸಾಕ್ಷಿಯಾಗಿದ್ದಾರೆ। ಇಲ್ಲಿ ಭಗವಂತನಾದ ಆಂಜನೇಯ ಸ್ವಾಮಿ ನಮ್ಮೆಲ್ಲರ ಮಧ್ಯೆ ಇದ್ದಾರೆ, ಎಲ್ಲವನ್ನ ಅವರು ನೋಡ್ತಾ ಇದ್ದಾರೆ। ತಮ್ಮ ಭಕ್ತರ ಒಂದು ಕೂಗಿನಲ್ಲಿಯೇ ಅವರು ತಕ್ಷಣವೇ ಓಡಿ ಬರ್ತಾರೆ। ಈ ಮಾತು ವೇದ ಮತ್ತು ಶಾಸ್ತ್ರಗಳಲ್ಲೂ ಸಹ ಬರೆದಿದ್ದಾರೆ। ಇಲ್ಲಿ ಯಾವ ವ್ಯಕ್ತಿಗಳು ತನ್ನ ಭಗವಂತನನ್ನ ಪ್ರೀತಿ ಮಾಡ್ತಾರೋ, ಭಕ್ತಿ ಭಾವನೆಯಿಂದ ಇರ್ತಾರೋ, ಅವರ ಸೇವಕರು ಸ್ವತಃ ಭಗವಂತನೇ ಆಗಿಬಿಡ್ತಾರೆ। ಭಗವಂತನು ಇಲ್ಲಿ ಇವರ ಬಳಿ ಬರಲೇಬೇಕಾಗುತ್ತದೆ। ಯಾಕಂದರೆ ಭಗವಂತನನ್ನ ಕೇವಲ ಪ್ರೀತಿಯಿಂದ ಬಲಿಸಿಕೊಳ್ಳಬಹುದಾಗಿದೆ. ಇನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾ ವಿಶೇಷವಾದ ಪ್ರಯೋಗವನ್ನು ತಂದಿದ್ದೇವೆ. ಈ ಪ್ರಯೋಗವನ್ನು ನೀವು ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯಲ್ಲಿ ಬಳಸಬಹುದು. ಇಲ್ಲಿ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬಂದಿರಬಹುದು, ಅಥವಾ ಯಾವುದಾದ್ರೂ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾ ಇರಬಹುದು, ಸಾಲದ ಸಮಸ್ಯೆ ಇರಬಹುದು, ಅಥವಾ ಯಾವುದೇ ರೀತಿಯ ಸಮಸ್ಯೆಗಳು ಇರಬಹುದು. ಅವೆಲ್ಲ ಸಮಸ್ಯೆಗಳಿಗೆ ಭಿನ್ನ ಭಿನ್ನವಾದ ವಿಧಿಗಳು ಇರ್ತವೆ. ಅವುಗಳನ್ನು ಮುಂಬರುವಂಥ ವಿಡಿಯೋಗಳಲ್ಲಿ ಸಹ ತಿಳಿಸ್ಕೊಡ್ತೀವಿ. ಆದರೆ ಈ ವಿಡಿಯೋದಲ್ಲಿ ಅದೆಷ್ಟೆಲ್ಲ ಪ್ರಯೋಗಗಳನ್ನು ತಿಳಿಸ್ಕೊಡ್ತೀವ ಇವುಗಳನ್ನು ಯಾರೂ ಸಹ ನಿಮಗೆ ಹೇಳೋದಿಲ್ಲ, ಎಲ್ಲಿಯೂ ಸಹ ನಿಮಗೆ ಸುಲಭವಾಗಿ ಸಿಗೋದಿಲ್ಲ. ಯಾಕಂದರೆ ಇದುವೇ ಆಂಜನೇಯ ಸ್ವಾಮಿಯ ತುಂಬಾ ವಿಶೇಷವಾದ ಅಪರೂಪವಾದ ಪ್ರಯೋಗ ಆಗಿದೆ. ಸ್ನೇಹಿತರೆ, ವಿಡಿಯೋ ಮುಂದುವರಿಸುವ ಮುನ್ನ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಬರೆಯಿರಿ. ಒಂದು ವೇಳೆ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಇಲ್ಲಿ ನಿಮ್ಮನ್ನ ಬದುಕಲು ಬಿಡ್ತಾ ಇರೋದಿಲ್ಲ. ಯಾಕಂದರೆ ಹಲವಾರು ಜನರ ಜೀವನದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಇರುತ್ತವೆ ಅಂದರೆ ಅವರು ಸರಿಯಾಗಿಯೇ ಇರ್ತಾರೆ, ಯಾರೊಂದಿಗೂ ಜಗಳ ಕೂಡ ಆಡ್ತಾ ಇರೋದಿಲ್ಲ. ಆದರೆ ಅಕ್ಕಪಕ್ಕದಲ್ಲಿರುವಂಥ ಜನರು ಬೇರೆಯವರು ಚೆನ್ನಾಗಿರೋದನ್ನು ನೋಡಿ ಎಷ್ಟು ಹೊಟ್ಟೆ ಊರ್ಕೊಳ್ತಾರಂದರೆ ಪ್ರತಿಯೊಂದು ವಿಷಯಗಳಲ್ಲಿ ಅವರಿಗೆ ನೋವು ಕೊಡಲು ಶುರು ಮಾಡ್ತಾರೆ. ಈ ರೀತಿಯಾಗಿ ಅವರಿಗೆ ಶತ್ರುಗಳು ಕೂಡ ಆಗೇ ಬಿಡ್ತಾರೆ. ಶತ್ರುಗಳಾದ ನಂತರ ಇವರ ಸುಖ ಶಾಂತಿ ನೆಮ್ಮದಿಯನ್ನೇ ತಿಂದು ಬಿಡ್ತಾರೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಇಂಥ ಶತ್ರುಗಳೇನಾದರೂ ಇದ್ದರೆ ಅವರು ನಿಮ್ಮ ನೆಮ್ಮದಿ ಸುಖವನ್ನು ತಿಂದು ಹಾಕಿದರೆ ಇಂಥ ಸ್ಥಿತಿಯಲ್ಲಿ ನೀವು ಭಗವಂತನಾದ ಆಂಜನೇಯ ಸ್ವಾಮಿಯ
ಈ ಪ್ರಯೋಗವನ್ನ ಮಾಡಿ ನೋಡಿ ಇಲ್ಲಿ ಶತ್ರುಗಳು ಅದಷ್ಟೇ ಶಕ್ತಿವಂತರಾಗಿರಲಿ ಆದರೆ ಅವರಿಗೆ ತಮ್ಮ ಕರ್ಮಗಳಿಗೆ ಶಿಕ್ಷೆ ಎಷ್ಟು ವೇಗವಾಗಿ ಸಿಗುತ್ತದೆ ಅಂದ್ರೆ ಮರಳಿ ಅವರು ಯಾರಿಗೂ ಸಹ ಕೆಟ್ಟದ್ದನ್ನ ಬಯಸೋದಿಲ್ಲ ಯಾರಿಗೂ ಸಹ ಅವರು ಶತ್ರುಗಳಾಗೋದಿಲ್ಲ ಹಾಗಾಗಿ ಈ ವಿಧಿಯನ್ನ ನೀವು ಸರಿಯಾಗಿ ತಿಳಿದುಕೊಳ್ಳಿರಿ ಇಲ್ಲಿ ನೀವು ಒಂದು ಚೆನ್ನಾಗಿರುವಂತ ಸ್ವಚ್ಛವಾದ ನಿಂಬೆಕಾಯಿಯನ್ನ ತೆಗೆದುಕೊಳ್ಳಬೇಕು ಈ ಪ್ರಯೋಗವನ್ನ ಕೆಲವು ದಿನಗಳ ತನಕ ನಿರಂತರವಾಗಿ ಮಾಡಲಾಗುತ್ತದೆ ಹಾಗಾಗಿ ಇದರ ವಿಧಿಯನ್ನ ಸರಿಯಾಗಿ ನೀವು ತಿಳಿಯಿರಿ ಪ್ರಯೋಗ ಮಾಡುವಂತ ಸಮಯದಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಎದುರಾದರೆ ಮರಳಿ ಈ ವಿಡಿಯೋವನ್ನ ನೋಡಿರಿ ಯಾಕಂದ್ರೆ ಪ್ರಯೋಗವನ್ನ ಚೆನ್ನಾಗಿ ಮಾಡೋದು ತುಂಬಾ ಒಳ್ಳೆಯದು ಇಲ್ಲಿ ಒಂದು ಸ್ವಚ್ಛವಾಗಿರುವಂತ ನಿಂಬೆಕಾಯಿಯನ್ನ ತೆಗೆದುಕೊಂಡು ಇಲ್ಲಿ ಗಾಜಿನ ಯಾವುದಾದರೂ ಪಾತ್ರೆ ಅಥವಾ ಗ್ಲಾಸ್ ಅನ್ನು ತೆಗೆದುಕೊಳ್ಳಿ ಅಥವಾ ಯಾವುದಾದರೂ ತಾಮ್ರದ ಬಟ್ಟಲು ಅಥವಾ ಪಾತ್ರೆಯನ್ನ ತೆಗೆದುಕೊಳ್ಳಬಹುದು ಅದರಲ್ಲಿ ಈ ನಿಂಬೆಕಾಯಿ ಪೂರ್ತಿಯಾಗಿ ಮುಳುಗುವಂತೆ ಇರಬೇಕು ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಯಾವ ಸಿಂಧೂರವನ್ನ ಆಂಜನೇಯ ಸ್ವಾಮಿಗೆ ಹಚ್ಚಿರ್ತಾರ ಅದೇ ರೀತಿಯ ಸಿಂಧೂರವನ್ನ ನೀವು ಮಾರ್ಕೆಟ್ ನಿಂದ ಖರೀದಿ ಮಾಡಿ ತರಬೇಕು ಈ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ಇದರಲ್ಲಿ ಯಾವುದೇ ರೀತಿಯ ವಸ್ತುಗಳನ್ನು ಸೇರಿಸಿ ಪೇಸ್ಟ್ ಮಾಡೋ ಹಾಗಿಲ್ಲ ಇಲ್ಲಿ ಕೇವಲ ಸಿಂಧೂರದ ಪೌಡರ್ ಅನ್ನು ತರಬೇಕು ಇದನ್ನ ಯಾವುದಾದರೂ ಗಾಜಿನ ಗ್ಲಾಸ್ ನಲ್ಲಿ ತುಂಬಬೇಕು ಅಥವಾ ಯಾವುದಾದರೂ ಬಟ್ಟಲು ಇದ್ದರು ಅದರಲ್ಲೂ ಸಹ ಇದನ್ನ ಮಾಡಬಹುದು ಇದು ಒಂದು ಯಾವ ರೀತಿಯ ಪ್ರಯೋಗ ಆಗಿದೆ ಅಂದ್ರೆ ಇದನ್ನ ಯಾವ ದಿನ ಬೇಕಾದರೂ ಮಾಡಬಹುದು ಆದರೆ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದ ದಿನ ಈ ಪ್ರಯೋಗವನ್ನ ಶುರು ಮಾಡಿದ್ರೆ ಇನ್ನಷ್ಟು ಹೆಚ್ಚಿನ ಲಾಭಗಳು ದೊರೆಯುತ್ತವೆ ಇಲ್ಲಿ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ಇಲ್ಲಿ ಸ್ಟೀಲ್ ಆಗಲಿ ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಬಳಸಬಾರದು ಇಲ್ಲಿ ನೀವು ಗಾಜಿನ ಬಟ್ಟಲು ಗ್ಲಾಸ್ ಆಗಲಿ ಅಥವಾ ತಾಮ್ರದ ಬಟ್ಟಲು ಗ್ಲಾಸ್ ಗಳನ್ನು ಬಳಸಬಹುದು ಇಲ್ಲಿ ಯಾವುದೇ ಕಾರಣಕ್ಕೂ ಬಳಸಿರುವಂತ ನೀರು ಕುಡಿದಿರುವಂತ ಪಾತ್ರೆಗಳನ್ನು ಬಳಸಬಾರದು ಹೊಸದಾಗಿರುವ ಗ್ಲಾಸ್ ಅಥವಾ ಹೊಸದಾಗಿರುವ ತಾಮ್ರದ ಲೋಟ ಪಾತ್ರೆಯನ್ನು ಬಳಸಬೇಕು ಆನಂತರ ನೀವು ತಂದಿರುವಂತ ಸಿಂಧೂರದ ಪೌಡರ್ ಅನ್ನು ಅದರಲ್ಲಿ ತುಂಬಿ ಅದರ ಒಳಗಡೆ ಆ ನಿಂಬೆಕಾಯಿಯನ್ನು ಮುಳುಗಿಸಿ ಆಂಜನೇಯ ಸ್ವಾಮಿಯ ಮುಂದೆ ಒಂದು ದಿನಗಳ ಕಾಲ ಅಲ್ಲಿಯೇ ಇರಲು ಬಿಡಬೇಕು ನಿಂಬೆಕಾಯಿಯನ್ನು ಯಾವ ರೀತಿ ಮುಳುಗಿಸಿ ಇಡಬೇಕಂದ್ರೆ ಅದು ಕಾಣುವಂತೆ ಇರಬಾರದು ಇಲ್ಲಿ ನಿಂಬೆಕಾಯಿಯ ಜೊತೆಗೆ ನೀವು 24 ಲವಂಗಗಳನ್ನು ತೆಗೆದುಕೊಳ್ಳಬೇಕು ಆ ಸಿಂಧೂರದಲ್ಲಿಯೇ ಅವುಗಳನ್ನು ಪೂರ್ತಿಯಾಗಿ ಮುಚ್ಚಬೇಕು ಈ ರೀತಿಯಾಗಿ ಮಾಡಿ ಪೂರ್ತಿ 24 ಗಂಟೆಗಳ ತನಕ ಆಂಜನೇಯ ಸ್ವಾಮಿಯ ಮುಂದೆ ಇವುಗಳನ್ನು ಇರಲು ಬಿಡಬೇಕು ಶತ್ರುಗಳಿಂದ ಮುಕ್ತಿ ಪಡೆಯಲು ಆಂಜನೇಯ ಸ್ವಾಮಿಯ ಬಳಿ ನೀವು ಬೇಡಿಕೊಳ್ಳಬೇಕು ಇಲ್ಲಿ ಯಾರೇ ನಿಮ್ಮ ಶತ್ರುಗಳಿರಲಿ ಅವರಿಂದ ಮುಕ್ತಿ ಪಡೆದುಕೊಳ್ಳಲು ಬೇಡಿಕೊಳ್ಳಬೇಕು ಅಥವಾ ಯಾವುದೇ ರೀತಿಯ ಪ್ರಾರ್ಥನೆಯನ್ನು ಮಾಡಬಹುದು 24 ಗಂಟೆಗಳ ಕಾಲ ಈ ರೀತಿ ಇಟ್ಟ ನಂತರ ಮಾರನೆ ದಿನ ನೀವು ಮರಳಿ ಆ ನಿಂಬೆಕಾಯಿಯನ್ನು ಆಚೆ ತೆಗೆಯಬೇಕು ಆನಂತರ ಒಂದೇ ಬಾರಿ ಆ ನಿಂಬೆಕಾಯಿಯನ್ನು ಕತ್ತರಿಸಬೇಕು ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಯಾವಾಗ ನೀವು ಚಾಕುವಿನಿಂದ ಆ ನಿಂಬೆಕಾಯಿಯನ್ನು ಕತ್ತರಿಸ್ತೀರೋ 2-3 ಬಾರಿ ಅದನ್ನು ತಿರುಗಿಸಬಾರದು ಕೇವಲ ಒಂದೇ ಬಾರಿ ಆ ನಿಂಬೆಕಾಯಿಯನ್ನು ಕತ್ತರಿಸಬೇಕು ಈ ರೀತಿ ಮಾಡಿದ ನಂತರ ಮರಳಿ ಆ ನಿಂಬೆಕಾಯಿಯನ್ನು ಆ ಸಿಂಧೂರದಲ್ಲಿ ಮುಳುಗಿಸಿ ಇಡಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಆ ಲವಂಗಗಳನ್ನು ನೀವು ಸ್ಪರ್ಶ ಮಾಡಬಾರದು ಮರಳಿ 24 ಗಂಟೆಗಳ ತನಕ ಇದೇ ರೀತಿ ಇರಲು ಬಿಡಬೇಕು ಮರಳಿ 24 ಗಂಟೆಗಳಾದ ನಂತರ ಮರಳಿ ನೀವು ಆ ನಿಂಬೆಕಾಯಿಯನ್ನು ಆಚೆ ತೆಗೆಯಿರಿ ಯಾವ 24 ಲವಂಗಗಳನ್ನು ನೀವು ಸಿಂಧೂರದಲ್ಲಿ ಮುಳುಗಿಸಿ ಇಟ್ಟಿದ್ದೀರೋ ಅವುಗಳನ್ನು ತೆಗೆದುಕೊಂಡು ನಿಂಬೆಕಾಯಿಯ ಒಳಭಾಗದಲ್ಲಿ ಚುಚ್ಚಿ ಬಿಡಬೇಕು ಅಂದರೆ ಒಂದು ಭಾಗದಲ್ಲಿ 12 ಲವಂಗಗಳನ್ನು ಚುಚ್ಚಿ ಇನ್ನೊಂದು ಒಳಬದಿಯಲ್ಲಿ 12 ಲವಂಗಗಳನ್ನು ಚುಚ್ಚಬೇಕು ಮರಳಿ 24 ಗಂಟೆಗಳ ತನಕ ಆ ನಿಂಬೆಕಾಯಿಯನ್ನು ಅದೇ ಸಿಂಧೂರದಲ್ಲಿ ಮುಳುಗಿಸಿ ಇಡಬೇಕು ಈ ರೀತಿ ನಿರಂತರವಾಗಿ 3 ದಿನಗಳ ಪ್ರಯೋಗದ ನಂತರ ಅಂದರೆ 4ನೇ ದಿನ ನಿಮ್ಮ ಶತ್ರುವಿನ ಯಾವುದಾದರೂ ವಸ್ತುವನ್ನು ತೆಗೆದುಕೊಳ್ಳಬೇಕು ಉದಾಹರಣೆಗಾಗಿ ಅವರ ಫೋಟೋ ಸಿಕ್ಕರೆ ಅವರ ಬೆರಳಿನ ಉಗುರು ಸಿಕ್ಕರೆ ತಲೆ ಕೂದಲಿನ ತುಂಡು ಸಿಕ್ಕರೆ ಅಥವಾ ಅವರ ಬಟ್ಟೆಯ ತುಂಡು ಏನಾದರೂ ಸಿಕ್ಕರೂ ತೆಗೆದುಕೊಳ್ಳಬಹುದು ಒಂದೊಳ್ಳೆ ಏನೂ ಸಿಗಲಿಲ್ಲ ಅಂದರು ಒಂದು ಹಾಳೆಯ ಮೇಲೆ ಅವರ ಹೆಸರನ್ನು ಬರೆದು ಈ ಪ್ರಯೋಗವನ್ನು ಮಾಡಬಹುದು ಇಲ್ಲಿ ಕೇವಲ ಕೆಂಪು ಬಣ್ಣದ ಹಾಳೆಯ ಮೇಲೆ ಕೆಂಪು ಬಣ್ಣದ ಪೆನ್ನಿಂದ ಅವರ ಹೆಸರನ್ನು ಬರೆಯಿರಿ ಆ ಹೆಸರಿನ ಕೆಳಗಡೆ ಶತ್ರು ನಾಶಾಯ ಫಟ್ ಸ್ವಾಹ ಅಂತ ಬರೆಯಿರಿ ಈ ರೀತಿ ಹೆಸರಿನ ಕೆಳಗಡೆ ಬರೆದು ಮತ್ತು ಹೆಸರಿನ ಮೇಲೆ ಬರೆದು ಬಿಡಿ ಈ ಎರಡು ಮಂತ್ರಗಳ ನಡುವೆ ಆ ವ್ಯಕ್ತಿಯ ಹೆಸರು ಇರಬೇಕು ಇಲ್ಲಿ ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಅವರ ಪೂರ್ತಿ ಹೆಸರನ್ನು ನೀವು ಬರೆಯಬೇಕು ಇದಾದ ನಂತರ ಈ ಹಾಳೆಯನ್ನು ಫೋಲ್ಡ್ ಮಾಡಿ ಆ ನಿಂಬೆಕಾಯಿಯಲ್ಲಿ ಇದನ್ನು ಹಾಕಬೇಕು ಇದು 4ನೇ ದಿನದ ಕೆಲಸ ಆಗಿದೆ ಇದನ್ನು ನೀವು ಮಾಡಬೇಕು ಯಾವಾಗ ನಿಂಬೆಕಾಯಿಯ ಮಧ್ಯೆ ಈ ಹಾಳೆಯನ್ನು ಇಡುತ್ತೀರೋ ಈ ನಿಂಬೆಕಾಯಿಯನ್ನು ಕಟ್ಟಲು ನೀವು ಕೆಂಪು ಬಣ್ಣದ ದಾರವನ್ನು ಬಳಸಬೇಕು ಇಲ್ಲಿ ನೀವು ಈ ನಿಂಬೆಕಾಯಿಯನ್ನು ಚೆನ್ನಾಗಿ ಕಟ್ಟಬೇಕು ಇಲ್ಲಿ ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ
ನಿಂಬೆಕಾಯಿ ಯಾವುದೇ ಕಾರಣಕ್ಕೂ ಕಾಣಬಾರದು ಆ ರೀತಿಯಾಗಿ ದಾರದಿಂದ ಇದನ್ನು ಕಟ್ಟಬೇಕು ಮರಳಿ ಈ ನಿಂಬೆಕಾಯಿಯನ್ನು ಅದೇ ಸಿಂಧೂರದಲ್ಲಿ ಮುಳುಗಿಸಿ ಐದನೆಯ ದಿನದ ತನಕ ಇಡಬೇಕು ಈ ರೀತಿಯಾಗಿ ಐದು ದಿನಗಳ ಪ್ರಯೋಗ ಇದು ಆಗಿರುತ್ತದೆ ಇದರಿಂದ ತುಂಬಾನೇ ಸುಲಭವಾಗಿ ಶತ್ರುಗಳಿಂದ ಮುಕ್ತಿ ಸಿಗುತ್ತದೆ ಶತ್ರುಗಳು ಮರಳಿ ನಿಮ್ಮನ್ನು ತಿರುಗಿ ಸಹ ನೋಡೋದಿಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಕೂಡ ಕೊಡೋದಿಲ್ಲ ಬದಲಿಗೆ ತಮ್ಮದೇ ಮಾಯಾ ಜಾಲದಲ್ಲಿ ಯಾವ ರೀತಿಯಾಗಿ ಸಿಲುಕಿಕೊಳ್ತಾರಂದ್ರೆ ಸ್ವತಃ ತಾವೇ ಮೂರ್ಖರಾಗಿ ತಮ್ಮನ್ನ ಸತ್ಯನಾಶ ಮಾಡಿಕೊಳ್ತಾರೆ ಈ ಪ್ರಯೋಗದಿಂದ ಆ ಶತ್ರುಗಳಲ್ಲಿ ಎಷ್ಟು ಅಹಂಕಾರ ಹೆಚ್ಚಾಗುತ್ತದೆ ಅಂದ್ರೆ ಅವರು ತಮ್ಮ ಅಹಂಕಾರದಲ್ಲಿ ಚೂರಾಗಿ ಕುಳಿತುಕೊಳ್ತಾರೆ ಇಲ್ಲಿ ದುಷ್ಟ ವ್ಯಕ್ತಿಗಳು ತಾವು ಸಹ ಸುಖವಾಗಿರೋದಿಲ್ಲ ಬೇರೆವರನ್ನ ಸಹ ಸುಖವಾಗಿಡಲು ಬಿಡೋದಿಲ್ಲ ಎಲ್ಲಾ ದುಷ್ಟರಿಗೆ ಈ ಪ್ರಯೋಗವೊಂದು ರಾಮಬಾಣವೇ ಆಗಿದೆ ಐದು ದಿನಗಳ ತನಕ ಈ ಪ್ರಯೋಗವನ್ನು ಮಾಡಿದ ನಂತರ ಯಾವ ನಿಂಬೆಕಾಯಿಯನ್ನು ನೀವು ಸಿಂಧೂರದಲ್ಲಿ ಮುಳುಗಿಸಿಟ್ಟಿದ್ದೀರೋ ಇಲ್ಲಿ ಕೇವಲ ಆ ನಿಂಬೆಕಾಯಿಯನ್ನು ಆಚೆ ತೆಗೆದು ಯಾವುದಾದ್ರೂ ಅರಳಿ ಮರದ ಹತ್ತಿರ ಹೋಗಿ ನೆಲದಲ್ಲಿ ಹೂತಾಕಬೇಕು ಇಲ್ಲಿ ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಐದು ದಿನಗಳ ತನಕ ಈ ಪ್ರಯೋಗವನ್ನು ಮಾಡುವಂಥ ಸಮಯದಲ್ಲಿ ದೇವರ ಬಳಿ ಶತ್ರುಗಳಿಂದ ಮುಕ್ತಿ ಪಡೆಯಲು ಬೇಡಿಕೊಳ್ತಾ ಇರಬೇಕು ಇಲ್ಲಿ ಐದು ದಿನ ನೀವು ಪ್ರತಿದಿನ ಐದು ಬಾರಿ ಹನುಮಾನ್ ಚಾಲೀಸವನ್ನು ಜಪ ಮಾಡಬೇಕು ಇಲ್ಲಿ ಐದನೆಯ ದಿನ ಆಂಜನೇಯ ಸ್ವಾಮಿಗೆ ಬೂಂದಿ ಲಡ್ಡುವಿನ ನೈವೇದ್ಯ ಅಥವಾ ಕೆಂಪು ಬಣ್ಣದ ಯಾವುದಾದ್ರೂ ಮಿಠಾಯಿಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬಹುದು ಅಥವಾ ಬತಾಶೆಯ ಜೊತೆಗೆ ಲವಂಗವನ್ನು ಸೇರಿಸಿ ಆಂಜನೇಯ ಸ್ವಾಮಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಬಹುದು ಈ ಪ್ರಯೋಗವನ್ನು ನಾವು ಒಂದು ಹುಡುಗಿಗೆ ಹೇಳಿದ್ವಿ ಆಕೆಯ ಸಮಸ್ಯೆ ಏನಾಗಿತ್ತಂದ್ರೆ ಅವಳು ಒಂಟಿಯಾಗಿ ಇರ್ತಾ ಇದ್ಲು ಆದರೆ ಅಕ್ಕಪಕ್ಕದಲ್ಲಿನ ಜನರು ಆಕೆಗೆ ತೊಂದರೆ ಕೊಡ್ತಾ ಇದ್ರು ಇದರಿಂದ ಆಕೆಯ ನೆಮ್ಮದಿ ಹಾಳಾಗಿತ್ತು ಯಾವಾಗ ಆ ಹುಡುಗಿಯು ಈ ಪ್ರಯೋಗವನ್ನು ಮಾಡಿದ್ಲು ಆಕೆಯ ಶತ್ರುಗಳ ಮನೆಯಲ್ಲಿ ಎಷ್ಟು ಸಮಸ್ಯೆ ಎದುರಾಯ್ತಂದ್ರೆ ಸ್ವತಃ ತಾವೇ ಅವರು ಆ ಮನೆಯನ್ನು ಬಿಟ್ಟು ಹೋಗುವಂತೆ ಆಯಿತು ಇದೇ ರೀತಿಯಾಗಿ ಹಲವರು ಯಾವ ರೀತಿಯ ಜನರಿರ್ತಾರಂದ್ರೆ ಶತ್ರುಗಳಿಂದ ಅವರು ತುಂಬಾನೇ ತೊಂದರೆಗೀಡಾಗಿರ್ತಾರೆ ಇಂಥ ಸ್ಥಿತಿಯಲ್ಲಿ ಈ ಪ್ರಯೋಗವನ್ನು ಮಾಡಿ ಆಂಜನೇಯ ಸ್ವಾಮಿಯ ವಿಶೇಷವಾದ ಕೃಪೆಯನ್ನು ಪಡೆಯಬಹುದು ಇಲ್ಲಿ ಸ್ವತಃ ಆಂಜನೇಯ ಸ್ವಾಮಿಯೇ ಎಲ್ಲ ಭಕ್ತರನ್ನ ಸಂಕಟಗಳಿಂದ ಕಾಪಾಡುತ್ತಾರೆ ಇದು ಶತ್ರುಗಳಿಂದ ಮುಕ್ತಿ ಪಡೆಯುವಂಥ ವಿಧಿಯಾಗಿತ್ತು ಮುಂಬರುವಂಥ ವಿಡಿಯೋದಲ್ಲಿ ನಾವು ಸಾಲದ ಸಮಸ್ಯೆಯಿಂದ ಆಚೆ ಬರಲು ಹಣಕಾಸಿನ ಸಮಸ್ಯೆಯಿಂದ ಆಚೆ ಬರಲು ಜೀವನದಲ್ಲಿರುವಂಥ ಬೇರೆ ಬೇರೆ ಸಮಸ್ಯೆಗಳನ್ನು ಆಂಜನೇಯ ಸ್ವಾಮಿಯ ಉಪಾಯದಿಂದ ಆಚೆ ಬರಲು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇದಕ್ಕಾಗಿ ಕಮೆಂಟ್ನಲ್ಲಿ ನೀವು ಆಂಜನೇಯ ಸ್ವಾಮಿ ಪಾರ್ಟ್ ಟೂ ಅಂತ ಬರೀರಿ ಯಾವಾಗ ಹೆಚ್ಚಿನ ಕಾಮೆಂಟ್ಗಳು ನಮಗೆ ಬರುತ್ತವೆಯೋ ಆಗ ಬೇಗನೆ ನಾವು ಅದರ ಬಗ್ಗೆ ವಿಡಿಯೋ ಮಾಡ್ತೀವಿ ವಿಡಿಯೋವನ್ನು ಲೈಕ್ ಮಾಡಿ ಆಂಜನೇಯ ಸ್ವಾಮಿಯ ಬೇರೆ ಭಕ್ತರಿಗೂ ಸಹ ಇದನ್ನು ಶೇರ್ ಮಾಡಿರಿ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಹೆಸರನ್ನು ಖಂಡಿತವಾಗಿ ಬರೆಯಿರಿ ಹಾಗೆ ಚಾನಲ್ಗೂ ಕೂಡ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳು ಮಿಸ್ ಮಾಡದಂತೆ ನಿಮಗೆ ಸಿಗುತ್ತವೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ ಜೈ ಶ್ರೀರಾಮ್ ಜೈ ಹನುಮಾನ್